ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಮಾತಾಡಿ. ಇವ್ರ ಹತ್ರ ಮಾತ್ರ ಅಲ್ಲ ಎಸ್ಕೇರ್, ನಿಮ್ ಜೊತೆನೂ ಮಾತಾಡ್ಬೇಕು. ನೀವು ನಮ್ಮ ಮನೆಗೆ ಮೊದಲನೇ ಸಲ ಬಂದಿದ್ದೀರಿ, ಅದಕ್ಕೆ ನಿಮ್ಗೆ ಏನ್ ಗೌರವ ಕೊಡ್ಬೇಕೋ ಆ ಗೌರವ ಕೊಟ್ಟು ಮಾತಾಡ್ತಾ ಇದ್ದೀನಿ. ಈಗ ನೀವು ಮಾತಾಡಕ್ ಬಂದಿರೋದು ಆದಿತ್ಯ ಮದುವೆ ವಿಷಯ ಅನ್ಸುತ್ತೆ. ಹ್ಮ್ ಹೌದು, ಅದಕ್ಕೂ ನನಗೂ ಏನ್ ಸಂಬಂಧ ಇಲ್ಲ. ಅದ್ ಹೇಗೆ ಎಸ್ಕೇರ್, ಇದು ನಿಮ್ಮನೆ ಮದುವೆ, ಇದಕ್ಕೂ ನಿಮಗೂ ಸಂಬಂಧ ಹೇಗಿಲ್ದೆ ಇರುತ್ತೆ? ಅಮ್ಮ, ಎಲ್ಲರೂ ಮನೆಯಲ್ಲಿ ಒಟ್ಟಿಗೆ ಇದ್ರು ಅವ್ರವ್ರ ಭಾವನೆ ಅಭಿಪ್ರಾಯ ಬೇರೆ ಬೇರೆ ಆಗಿರುತ್ತೆ. ಯಾರೋ ಅವ್ರ ಅಭಿಪ್ರಾಯನ ಬೇರೆಯವ್ರ ಮೇಲೆ ಒತ್ತಾಯ ಮಾಡಕ್ ಇಷ್ಟಪಡಲ್ಲ. ಅದರಲ್ಲೂ ಈ ವಿಷಯದಲ್ಲಿ ನಂಗೆ ಸ್ವಲ್ಪನೂ ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ಬಿಟ್ಬಿಟ್ಟಿದ್ದೀನಿ. ಇಂಟ್ರೆಸ್ಟ್ ಇಲ್ಲ ಅಂದ್ಬಿಟ್ರೆ ಎಲ್ಲ ಸರಿ ಆಗತ್ತಾ? ಇನ್ನೇನ್ ಮಾಡ್ಬೇಕು ಅಂತೀರಾ? ನಿಮ್ಮ ಮಗ ಧರ್ಮರಾಜನ್ ತರ ಎಲ್ಲಾ ವಿಷಯದಲ್ಲೂ ಮೂಗ್ ತೋರಿಸ್ಬಿಟ್ಟು ತೊಂದರೆ ಕೊಡ್ಬೇಕು ಅಂತೀರಾ? ಇಲ್ಲ, ನಿಮ್ಮ ಮನೆ ಒಳಗೆ ನುಗ್ಬಿಟ್ಟು ಎಲ್ಲಾರನು ಹೆದರ್ಸಿ ಬೆದರ್ಸ್ಬೇಕಾ? ಅದೆಲ್ಲ ನಮ್ಗೆ ಸೆಟ್ ಆಗಲ್ಲವ. ಈಗ್ಲೂ ಹೇಳ್ತಾ ಇದ್ದೀನಿ, ಧರ್ಮರಾಜರ್ ತಂಗಿನ ಇವನ್ ಮದ್ವೆ ಮಾಡ್ಕೊಟ್ರೆ ಇವನ್ ಫ್ಯೂಚರ್ ಖಂಡಿತವಾಗಿ ಚೆನ್ನಾಗಿರಲ್ಲ. ಐ ಹ್ಯಾವ್ ನೋ ಡೌಟ್ ಅಬೌಟ್ ಇಟ್. ಅಮ್ಮ, ಆ ಧರ್ಮರಾಜ್ ಬಗ್ಗೆ ನೆನ್ನೆ ಮೊನ್ನೆಯಿಂದ ಗೊತ್ತಿದೆ ಅಂತ ಇಲ್ಲ, ತುಂಬಾ ವರ್ಷದಿಂದ ಗೊತ್ತಿದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಆದಿತ್ಯಂಗೆ ಈ ಸಂಬಂಧ ಸೆಟ್ ಆಗೋದಿಲ್ಲ. ನಾನಿದ್ದನ್ನ ಧರ್ಮರಾಜ್ನಲ್ಲಿರೋ ದ್ವೇಷಕ್ಕಾಗಿ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ, ತುಂಬಾ ಯೋಚನೆ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ನಾನು ಎಷ್ಟೆಷ್ಟೋ ಹೇಳಿ ನೋಡಿದೆ, ಆದ್ರೆ ನನ್ನ ಮಾತೇ ಕೇಳ್ತಿಲ್ಲ, ಏನ್ ಮಾಡೋಕ್ಕಾಗತ್ತೆ? ಅದಕ್ಕೆ ನಾನು ಈ ವಿಷಯದಿಂದ ದೂರ ಇದ್ದೀನಿ. ಯಾವ ರೀತಿ ನಾನು ಬೇರೆಯವ್ರ ವಿಷಯದಲ್ಲಿ ತಲೆ ಹಾಕಲು, ನನ್ನ ನಿರ್ಧಾರದಲ್ಲೂ ಬೇರೆಯವ್ರ ತಲೆ ಹಾಕೋದು ನನಗಿಷ್ಟ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಅದೇನೋ ಮಾತಾಡಬೇಕು ಅಂತ ಬಂದಿದ್ದೀರಾ, ಪ್ರತಪತ್ರ ಮಾತಾಡಿ. ಎಸ್ಕೇರ್ ಪ್ಲೀಸ್, ನೀವೇನಾದ್ರೂ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಇಲ್ಲಿ ಏನ್ ನಡೀತಾ ಇದೆ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕಲ್ಲ. ನಿಮ್ ತಮ್ಮಂದ್ರು ಈ ವಿಷಯ ನಿಮ್ಗೆ ಹೇಳಿದಾರೋ ಇಲ್ವಂತ ನಂಗೆ ಗೊತ್ತಿಲ್ಲ, ಆದ್ರೂ ನಾನು ಹೇಳ್ತಾ ಇದ್ದೀನಿ. ನಿಮ್ ತಮ್ಮ ಫೋನ್ ಮಾಡಿ ಐಶ್ವರ್ಯ ಮದುವೆಗೆ ವರದಕ್ಷಿಣೆಯಾಗಿ ನಮ್ ಕೀರ್ತಿ ಹೆಸರಲ್ಲಿರೋ ಮೆಡಿಕಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯನ್ನು ಕೇಳ್ತಾ ಇದ್ದಾರೆ. ಈ ವಿಷಯ ನಿಮ್ಗೆ ಗೊತ್ತಾ? ಇಲ್ಲ, ಈ ವಿಷಯ ಅಣ್ಣಂಗೆ ಗೊತ್ತಿಲ್ಲ. ನನ್ ಹೇಳು ಇಲ್ಲ, ಅಣ್ಣನ್ ಮಾತ್ರ ಅಲ್ಲ ನಮ್ಮ ಅತ್ತೆಗೂ ಕೂಡ ಈ ವಿಷಯ ಗೊತ್ತಿಲ್ಲ. ನನಗ್ ಗೊತ್ತಿರೋ ಹಾಗೆ ಅಣ್ಣನ್ಗೆ ಯಾವಾಗ ಈ ವಿಷಯದಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರು, ಅವಾಗಿಂದ ಈ ವಿಷಯದ ಬಗ್ಗೆ ಅಣ್ಣನ ಹತ್ರ ಮಾತಾಡೋದನ್ನ ಬಿಟ್ಟೆ. ಅದೇ ತರ ನಮ್ಮ ಅತ್ತಿಗೆನೂ ಅಷ್ಟೆ. ಒಂದು ಹುಡುಗಿ ಜೀವನ ಹಾಳಾಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಮದುವೆ ನಡೀಲಿ ಅಂತ ಆಸೆ ಪಡ್ತಾ ಇದ್ದಾರೆ. ಅದೇ ತರ ನಾನು ಅಷ್ಟೆ, ನನ್ನ ತಮ್ಮ ಆದಿತ್ಯನೂ ಅಷ್ಟೆ. ನಮ್ಮಿಬ್ರಿಗೂ ನಮ್ಮ ಫ್ಯಾಮಿಲಿ ಗೌರವನೇ ಇಂಪಾರ್ಟೆಂಟ್. ಮೋಸ್ಟ್ ಆಫ್ ಆಲ್ ನಮ್ಮ ಅತ್ತಿಗೆ ಡಿಗ್ನಿಟಿ ಮುಖ್ಯ, ನಮ್ಮ ಅಣ್ಣನ ಗೌರವನೂ ಮುಖ್ಯ. ಅದಕ್ಕೆ ನಿಮ್ಮ ಅಮ್ಮಗನ ಹೇಗೆ ಡೀಲ್ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿ ಡೀಲ್ ಮಾಡ್ತಾ ಇದ್ದೀನಿ. ಡೀಲ್ ಮಾಡೋದೆಲ್ಲ ಓಕೆ, ಆದ್ರೆ ಮದುವೆಗೆ ವರದಕ್ಷಿಣೆಯಾಗಿ ಆ ಕಂಪನಿಯನ್ನು ಕೊಟ್ರೆ ಮಾತ್ರ ಮದುವೆ ಮಾಡೋದು ಅಂತ ಹೇಳೋದು ನಿಮ್ಮಂತ ಎಜುಕೇಟೆಡ್ಗಳಿಗೆ ಓಕೆನಾ? ಹಾಗಾದ್ರೆ ಈ ಮಕ್ಕಳ ಜೀವನ ಅದಕ್ಕಿಂತ ಮುಖ್ಯ ಅನ್ನೋದು ನಿಮ್ಗೆ ಗೊತ್ತಿಲ್ವಾ? ಅಮ್ಮ, ನನ್ನ ತಮ್ಮನ ಜೀವನ ಎಷ್ಟು ಮುಖ್ಯನೋ ಅದಕ್ಕಿಂತ ಹೆಚ್ಚು ನಮ್ಮನ್ನ ಈ ಮಟ್ಟಕ್ಕೆ ಸಾಕಿ ಬೆಳೆಸಿರೋ ನಮ್ಮ ಅಣ್ಣನ ಗೌರವನೂ ಮುಖ್ಯ. ಐ ಆಮ್ ಶೂರ್ ಆದಿತ್ಯನ ಮನಸ್ಸಲ್ಲೂ ಕೂಡ ಇದೇ ಇದೆ. ನನಗೆ ಐಶ್ವರ್ಯನ ಮದುವೆ ಮಾಡ್ಕೊಬೇಕು ಅನ್ನೋ ಆಸೆ ತುಂಬಾನೇ ಇದೆ, ಆದ್ರೆ ಅದಕ್ಕೋಸ್ಕರ ನಮ್ಮ ಅಣ್ಣನ ಗೌರವ ಕಮ್ಮಿ ಮಾಡಕ್ಕೆ ನಾನು ರೆಡಿ ಇಲ್ಲ. ನಿಮ್ಮ ಮಗಳ ಮೇಲೆ ಪ್ರೀತಿಯಿಂದ ನೀವು ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಒಂದು ಕೆಲಸ ಮಾಡೋಣ, ನಿಮ್ಮ ಮೊಮ್ಮಗನಿಗೂ ಹರ್ಟ್ ಆಗಬಾರ್ದು, ನಿಮಗೂ ಬೇಜಾರಾಗಬಾರ್ದು. ಅದಕ್ಕೆ
ನನ್ನ ಹತ್ರ ಒಂದು ದಾರಿ ಇದೆ. ಏನು ಅಂತ ಹೇಳ್ತೀನಿ, ನಿಮ್ಗೆ ಓಕೆ ಆದ್ರೆ ಹೇಳಿ. ನನಗೆ ಧರ್ಮರಾಜ್ ಹತ್ರ ಇರೋ ಯಾವ ಫ್ಯಾಕ್ಟ್ರಿನೂ ಬೇಡ, ಯಾವ ಆಸ್ತಿನೂ ಬೇಡ, ಒಂದೇ ಒಂದು ರೂಪಾಯಿ ಕೂಡ ಬೇಡ. ಅದಕ್ಕೆ ಬದಲಾಗಿ ನಿಮ್ಮ ಹತ್ರ ಇರೋ 40% ಶೇರ್ನ ನನಗೆ ಕೊಟ್ಬಿಡಿ. ಅದನ್ನು ಬಿಟ್ಟು ನಾನು ಬೇರೆ ಇನ್ನೇನು ಕೇಳೋದಿಲ್ಲ. ನಿಮ್ಮ ಹುಡುಗಿ ನಮ್ಮನ್ನೇ ಸೊಸೆಯಾಗಿರ್ತಾಳೆ. ಏನು ಎಸ್ಕೇರ್ ಅಮ್ಮ, ಅವ್ರ ಹತ್ರ ಯಾಕೆ ಮಾತಾಡ್ತಾ ಇದ್ದೀರಾ? ಅದಕ್ಕೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ. ಏನೇ ಇದ್ರು ನನ್ನ ಹತ್ರ ನೇರವಾಗಿ ಮಾತಾಡಿ. ಓಕೆ, 40% ಶೇರ್ನ ಹೇಗೆ ಕೊಡೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಅದನ್ನು ನೀವೇನು ಸುಮ್ಮನೆ ಕೊಡಬೇಡಿ. ಅದಕ್ಕೆ ಏನು ವ್ಯಾಲ್ಯೂ ಇದೆಯೋ ಅದನ್ನು ನಾನು ಸೆಟ್ಲ್ಮೆಂಟ್ ಮಾಡ್ತೀನಿ. ಸಿಂಗಲ್ ಪೇಮೆಂಟ್. ನಿಮಗೂ ನಿಮ್ಮ ಮೊಮ್ಮಗನಿಗೂ ಯಾವುದೇ ರೀತಿ ನಷ್ಟ ಆಗಲ್ಲ. ಓಹ್, ನೀವು ಹಂಗೆ ಬರ್ತಾ ಇದ್ದೀರಾ? ಓಕೆ ನೋಡಿ, ಆ 40% ಶೇರು ನಂದು. ಅದನ್ನು ನಾನು ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನೋದು ನನ್ನ ಪರ್ಸನಲ್ ವಿಷಯ. ಅದನ್ನು ಕೇಳೋಕೆ ಯಾರಿಗೂ ಅಧಿಕಾರ ಇಲ್ಲ. ನಮ್ಮ ತಮ್ಮನ ಪ್ರೀತಿಗೋಸ್ಕರ ನಾವು ಇಷ್ಟೆಲ್ಲ ಬಿಟ್ಟು ಮಾತಾಡ್ತಾ ಇದ್ದೀವಿ. ಅದೇ ಥರ ನೀವು ಅಷ್ಟೇ, ನಿಮ್ಮ ಮೊಮ್ಮಗಳು ಮದುವೆಗೋಸ್ಕರ ಏನು ಮಾಡಬೇಕು ಅನ್ನೋದನ್ನು ನೀವೇ ಯೋಚನೆ ಮಾಡಿ. ಕಮಾನ್ ಆದಿತ್ಯ, ಎಲ್ಲ ನಾನೇ ಮಾತಾಡ್ತಾ ಇದ್ದೀನಿ, ಆಮೇಲೆ ನಿನ್ನ ಲೈಫ್ನ ನಾನು ಡಿಸೈಡ್ ಮಾಡ್ತಾ ಇದ್ದೀನಿ ಅಂತೆಲ್ಲ ಅನ್ಕೋತಾರೆ. ನೀನು ಮಾತಾಡು. ನಾವೇ ಯಾವಾಗಲೂ ಬಿಟ್ಕೊಡೋಕ್ಕಾಗಲ್ಲ. ನಾನು ಐಶುನ ಮನ್ಸಾರ ಇಷ್ಟಪಡ್ತಾ ಇದ್ದೀನಿ, ನಿಜ. ಅವಳು ನನ್ನನ್ನು ಅಷ್ಟೇ ಇಷ್ಟಪಡ್ತಾ ಇದ್ದಾಳೆ. ನನ್ನ ಪ್ರೀತಿಗೋಸ್ಕರ ಮನೆಯವ್ರು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ, ಆದರೆ ನೀವು ನಿಮ್ಮ ಮೊಮ್ಮಗಳಿಗೋಸ್ಕರ ಸಪೋರ್ಟ್ ಮಾಡದೇ ಇರೋದು ನೋಡಿದ್ರೆ ನನಗೆ ಶಾಕ್ ಆಗ್ತಿದೆ. ಐಶು ಪಾಯ್ಸನ್ ತಗೊಂಡು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾಗ ನಾನು ಅವಳ ಜೊತೆ ಇದ್ದಿದ್ದು. ನೀವಾಗಲಿ ನಿಮ್ಮ ಮೊಮ್ಮಕ್ಕಳಾಗಲಿ ಯಾರೂ ಅಲ್ಲಿ ಬಂದೇ ಇರಲಿಲ್ವಲ್ಲ. ಹಂಗಿದ್ಮೇಲೆ ಇವತ್ತು ಅವಳಿಗೋಸ್ಕರ ಇಲ್ಲಿ ಬಂದು ಮಾತಾಡ್ತಿರೋದು ಎಷ್ಟು ಮಟ್ಟಕ್ಕೆ ಸರಿ? ಎಸ್ ಕೇರ್, ನಾನು ಸ್ವಲ್ಪ ಚಾರುಲತ್ತ ಹತ್ರ ಮಾತಾಡಬೇಕು. ಹೇಳಿದ್ನಲ್ಲ, ಅವ್ರು ರಷ್ಯಾದಲ್ಲಿದ್ದಾರಂತ. ಫೋನಲ್ಲಿ ಮಾತಾಡ್ಬೋದಲ್ಲ? ಓಕೆ. ನೋ ನೋ, ವಿ ಕಾಂಟ್ ಡೂ ಲೈಕ್ ದಟ್. ಜಸ್ಟ್ ಅ ಸೆಕೆಂಡ್. ಹಲೋ ಚಾರು, ನಮ್ಮ ಮನೆಗೆ ಐಶ್ವರ್ಯ ಅವ್ರ ಅಜ್ಜಿ ಬಂದಿದ್ದಾರೆ, ನಿನ್ನ ಹತ್ರ ಏನೋ ಮಾತಾಡ್ಬೇಕು ಅಂತಿದ್ದಾರೆ. ಕೊಡ್ತೀನಿ, ಮಾತಾಡು. ಹಾ ಕೊಡಿ. ಹಲೋ ಹೇಳಿ ಅಮ್ಮ, ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀನ್ ಹೇಗಿದ್ಯಾ? ಐ ಆಮ್ ಡೂಯಿಂಗ್ ವೆಲ್. ಹೇಳಿ, ಏನ್ ವಿಷಯ? ಏನೂ ಇಲ್ಲ, ಐಶ್ವರ್ಯ ಮದುವೆ ಬಗ್ಗೆ ಮಾತಾಡೋಣ ಅಂತ ಬಂದೆ. ಓಕೆ. ಆದ್ರೆ ನಿಮ್ ಬ್ರದರ್ ಇನ್ ಲಾ ಪ್ರತಾಪ್ ಇದ್ದಾರಲ್ಲ, ಅವರು ಮದುವೆ ಡೌರಿಗೋಸ್ಕರ ನಮ್ ಫ್ಯಾಕ್ಟ್ರಿನ ಕೇಳಿ ಡಿಮಾಂಡ್ ಮಾಡ್ತಾ ಇದ್ದಾರೆ. ಅದನ್ ಕೊಡೋಕ್ ಆಗೋಲ್ಲ ಅಂದದಕ್ಕೆ ನನ್ 40% ಶೇರ್ ನ ಕೇಳ್ತಾ ಇದ್ದಾರೆ. ನಂಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಮ್ಮ, ಈ ವಿಷಯ ಎಲ್ಲ ನನಗ್ ಗೊತ್ತಿರ್ಲಿಲ್ಲ. ಈಗ ನೀವ್ ಹೇಳಿದ್ಮೇಲೆ ನನಗ್ ಗೊತ್ತಾಗ್ತಿರೋದು. ನನಗ್ ಇದ್ರಲ್ಲೆಲ್ಲ ಸ್ವಲ್ಪನೂ ಇಂಟ್ರೆಸ್ಟ್ ಇಲ್ಲ. ನಾನು ಇದಕ್ಕೆಲ್ಲ ಸಪೋರ್ಟು ಮಾಡಲ್ಲ. ಇನ್ಫ್ಯಾಕ್ಟ್ ಐಶ್ವರ್ಯ ಜೀವನ ಹಾಳಾಗ್ಬಾರ್ದು ಅಂತಾನೆ ಕನ್ಫ್ಯೂಸ್ ಆಗಿರೋ ಆದಿತ್ಯ ಹತ್ರ ಮಾತಾಡಿ ಸಪೋರ್ಟ್ ಮಾಡ್ತಾ ಇದ್ದೀನಿ. ಆದ್ರೆ ಪ್ರತಾಪ್ ಈ ತರ ಎಲ್ಲ ಮಾತಾಡಿರೋ ವಿಷಯ ನನಗ್ ಗೊತ್ತಿಲ್ಲ. ಅದೆಲ್ಲ ಸರಿ, ಆದ್ರೆ ಆದಿತ್ಯ ಪ್ರತಾಪ್ ಹತ್ರ ನಿಮ್ ಮನ್ಸನ್ನಾದ್ರೂ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ಬೋದಲ್ಲ. ಆದ್ರೆ ಆದಿತ್ಯ ಪ್ರತಾಪ್ ಪರ ಇರ್ಬೇಕಾದ್ರೆ ನನ್ನಿಂದ ಏನ್ ಮಾಡಕ್ಕಾಗುತ್ತೆ? ಅವನೇನ್ ಚಿಕ್ಕ ಮಗು ಅಲ್ಲ ಅಲ್ವಾ? ಅವನ್ ಲೈಫ್ ಅಲ್ಲಿ ಯಾವ್ದು ಯೋಚನೆ ಮಾಡದೆ ಡಿಸೈಡ್ ಮಾಡಲ್ಲ. ಅವನ್ ಏನೇ ತೀರ್ಮಾನ ತಗೊಂಡ್ರು ಅದನ್ನ ನಮ್ಮ ಮನೇಲೆಲ್ಲ ಒಪ್ಕೊಳ್ತೀವಿ. ನಿಮ್ ಮನೆಗ್ ಬಂದ್ ಹೋದ್ಮೇಲೆ ರಾಜ್ ಕಂಪ್ಲೀಟ್ ಆಗಿ ನಿಮ್ ಮನೆಯವ್ರ ವಿಷಯದಿಂದ ದೂರ ಇರ್ಬೇಕು ಅಂತ ಹೇಳಿದ್ದಾರೆ. ಅವ್ರ ಮಾತನ್ನ ಮೀರಿ ನನ್ನಿಂದ ಏನು ಮಾಡಕ್ಕಾಗಲ್ಲ ಅಂತಲ್ಲ, ಅವ್ರ ಮಾತಲ್ಲಿ ನ್ಯಾಯ ಇರುತ್ತೆ. ಅದಕ್ಕೆ ನಾನು ಅವ್ರ ಮಾತಿಗೆ ಬೆಲೆ ಕೊಡ್ತೀನಿ. ಇದ್ರ ಬಗ್ಗೆ ಇಲ್ಲಿ ನಿಂತ್ಕೊಂಡು ಮಾತಾಡೋದು ಅಷ್ಟೊಂದು ಸರಿ ಇರಲ್ಲ.